ಹಲೋ ಇವರು ಒಂದು ಜಿಶಿ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಒನ್ ಅಕೌಂಟನ್ನು ಯಾವ ರೀತಿ ನಾವು ಡಿಲೀಟ್ ಮಾಡಬೇಕು ಅದು ಕೂಡ ಶಾಶ್ವತವಾಗಿ ಯಾವ ರೀತಿ ಡಿಲೀಟ್ ಮಾಡಬೇಕು ಅಂತ ಚರ್ಚೆ ಮಾಡೋಣ ಈ ಒಂದು ಒನ್ ಅಕೌಂಟನ್ನು ಡಿಲೀಟ್ ಮಾಡೋದಕ್ಕಿಂತ ಮುಂಚೆ ನಾವು ಏನೇನು ಒಂದು ನೋಡಿ ನೋಡಬೇಕು ಅಂದರೆ ಯಾವ ವಿಷಯಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಅನ್ನೋದನ್ನು ಕೂಡ ನಾನು ಸಂಪೂರ್ಣವಾಗಿ ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ನಾನು ಈಗ ಎನ್ ಒನ್ ಆ್ಯಪ್ನ ಓಪನ್ ಮಾಡಿದ್ದೀನಿ ಇಲ್ಲಿ ಮೊಟ್ಟ ಮೊದಲು ನಾವು ನಾವು ಡಿಲೀಟ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಏನೇನು ವಿಷಯಗಳನ್ನ ನೋಡಬೇಕು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ಮೊದಲು ಇಲ್ಲಿ ಪೋರ್ಟ್ಫೋಲಿಯೋ ಅಂತ ಏನಿದೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಯಾವುದಾದ್ರೂ ನಾವು ಸ್ಟಾಕ್ನಲ್ಲಿ ಅಥವಾ ಯಾವುದಾದ್ರೂ ಮ್ಯೂಚುವಲ್ ಫಂಡ್ಸ್ನಲ್ಲಿ ಯಾವುದಾದ್ರೂ ಎಸ್ ಐ ಪಿನಲ್ಲಿ ಅಂತ ಯಾವ ಎಲ್ಲಿ ಎಲ್ಲಿಯಾದರೂ ನಾವು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತ ನೋಡ್ಕೋಬೇಕು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅವುಗಳನ್ನೆಲ್ಲ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿಬಿಟ್ಟು ಎಲ್ಲ ಇನ್ವೆಸ್ಟ್ಮೆಂಟ್ಸ್ನ ವಿದಡ್ರಾ ಮಾಡ್ಕೋಬೇಕು ಇಲ್ಲಿ ನೋಡಿ ಇಕ್ವಿಟಿ ಅಂತ ಇದೆ ಇಲ್ಲಿ ನೋಡಿ ದಿರ್ಯಾರ್ ನೋ ಸ್ಟಾಕ್ಸ್ ಅಂದರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಸ್ಟಾಕ್ಸ್ ನೀವು ಖರೀದಿಸಿಲ್ಲ ಅಂತ ಹೇಳ್ತಾ ಇದೆ ಮ್ಯೂಚುವಲ್ ಫಂಡ್ನಲ್ಲೂ ಕೂಡ ಇಲ್ಲೂ ಕೂಡ ಯಾ ಯಾವುದೂ ಇಲ್ಲ ಇಲ್ಲಿ ನೋಡಿ ಸಾವ್ರೀನ್ ಗೋಲ್ಡ್ ಬಾಂಡ್ ಇದು ಎಸ್ ಜಿ ಬಿ ಅಂದರೆ ಇಲ್ಲೂ ಕೂಡ ನಾವು ಯಾವುದೇ ಆ್ಯಕ್ಟಿವ್ ಆದಂಥ ಎಸ್ ಜಿ ಬಿಗಳನ್ನ ಹೊಂದಿಲ್ಲ ಇಲ್ಲಿ ಅಡ್ವೈಸರಿ ಅಂತ ಇದೆ ಇಲ್ಲೂ ಕೂಡ ಏನು ತೋರಿಸ್ತಾ ಇಲ್ಲ ಈ ರೀತಿ ಎಲ್ಲವನ್ನು ಕೂಡ ನಾವು ಇಲ್ಲಿ ಚೆಕ್ ಮಾಡ್ಕೋಬೇಕು ಒಂದು ಸಾರಿ ಯಾವುದಾದ್ರೂ ಸ್ಟಾಕ್ ಒಂದು ಆನ್ಲೈನಲ್ಲಿ ಇದೆಯಾ ಅಂತ ಇದ್ರೆ ನಾವು ಅವುಗಳನ್ನೆಲ್ಲ ಸೇಲ್ ಮಾಡಿಬಿಟ್ಟು ಹಣವನ್ನು ವಿತ್ಡ್ರಾ ಮಾಡ್ಕೋಬೇಕು ಮತ್ತು ಇಲ್ಲಿ ಅಕೌಂಟ್ ಅಂತ ಏನಿದೆ ಇದ್ರ ಮೇಲೆ ಮೊದಲು ಕ್ಲಿಕ್ ಮಾಡ್ಕೋಬೇಕು ಮಾಡಿಬಿಟ್ಟು ಇಲ್ಲೂ ಕೂಡ ನಮ್ದು ಏನಾದರೂ ಮೈನಸ್ನಲ್ಲಿ ಮೈನಸ್ ಬ್ಯಾಲೆನ್ಸ್ ಇದೆಯಾ ಅಥವಾ ಯಾವುದಾದ್ರೂ ಫೆಂಡಿಂಗ್ ಹೋಲ್ಡಿಂಗ್ ಶೇರ್ ಅಂತ ಏನಂತಾರೆ ಇಲ್ಲಿ ಮೈನಸ್ ತೋರಿಸ್ತಾ ಇರುತ್ತೆ ಸ್ನೇಹಿತರೆ ಇಲ್ಲಿ ಟ್ರೇಡಿಂಗ್ ಬ್ಯಾಲೆನ್ಸ್ ಅಂತ ಏನಿದೆ ಇದರಲ್ಲಿ ಏನಾದರೂ ನಾವು ಮೈನಸ್ ತೋರಿಸ್ತಾ ಇದ್ದರೆ ಇವುಗಳನ್ನ ನಾವು ಫುಲ್ಫಿಲ್ ಮಾಡಬೇಕಾಗುತ್ತೆ ಅಂದರೆ ನಾವು ಪೇಮೆಂಟನ್ನು ಮಾಡಿಬಿಟ್ಟು ನಾವು ಅವುಗಳನ್ನ ಈ ರೀತಿ ಜೀರೋ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೋಡಿ ಜೀರೋ ಅಂತ ಏನಿದೆ ಈ ರೀತಿ ನಾವು ಜೀರೋ ಆದರೆ ನಾವು ಈಸಿಯಾಗಿ ಡಿಲೀಟ್ ಮಾಡ್ಬೋದು ಇವುಗಳನ್ನ ಇವುಗಳನ್ನೆಲ್ಲ ನಾವು ಚೆಕ್ ಮಾಡಿದ ನಂತರದಲ್ಲಿ ನಮ್ಮ ಅಕೌಂಟನ್ನು ಡಿಲೀಟ್ ಮಾಡೋದಕ್ಕೆ ಮುಂದುವರಿಬೇಕು ಮೊದಲು ಎರಡು ವಿಧಾನಗಳನ್ನ ಹೇಳ್ತೀನಿ ಸ್ನೇಹಿತರೆ ನಾವು ಡಿಲಿ ಅಕೌಂಟನ್ನು ಶಾಶ್ವತವಾಗಿ ಡಿಲೀಟ್ ಮಾಡೋದಕ್ಕಾಗಿ ನಮ್ಮ ಒಂದು ಕಸ್ಟಮರ್ ಸಪೋರ್ಟ್ಗೆ ನಾವು ಕಾಲ್ ಮಾಡಿಬಿಟ್ಟು ನೇರವಾಗಿ ಅಕೌಂಟನ್ನು ಡಿಲೀಟ್ ಮಾಡೋದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೋಬಹುದು ನಾನು ಇಲ್ಲಿ ಒಂದು ಕಸ್ಟಮರ್ ಸಪೋರ್ಟ್ ನಂಬರ್ನು ಕೂಡ ನಾನು ತೋರಿಸ್ತೀನಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಆ ಒಂದು ನಂಬರ್ಗೆ ನೀವು ಫೋನ್ ಮಾಡಿದರೆ ನಿಮಗೆ ಅವರು ಅವರು ಕೂಡ ಇಲ್ಲಿ ನೋಡಿ ಕಾಲ್ಸ್ ಅಂತ ಇಲ್ಲೂ ಕೂಡ ಬರ್ತಾಯಿದೆ ಇಲ್ಲಿ ಕ್ಲಿಕ್ ಮಾಡಿದರೆ ಆ ಒಂದು ನಂಬರ್ಗೆ ಕಾಲ್ ಹೋಗುತ್ತೆ ಇಲ್ಲಿ ನೋಡಿ ಈ ರೀತಿ ನೀವು ಈ ಒಂದು ನಂಬರ್ಗೆ ನೇರವಾಗಿ ನೀವು ಕಾಲ್ ಮಾಡಿದರೂ ಕೂಡ ನಿಮಗೆ ಅವರು ರೆಸ್ಪಾನ್ಸ್ ಮಾಡ್ತಾರೆ ಯಾವ ರೀತಿ ನಾವು ಡಿಲೀಟ್ ಮಾಡಬೇಕು ಅನ್ನೋದನ್ನು ಕೂಡ ನಿಮಗೆ ತುಂಬ ಈಸಿಯಾಗಿ ಅವರು ಹೇಳ್ತಾರೆ ನಂತರದಲ್ಲಿ ಸೆವೆಂಟಿ ಟು ಅವರ್ಸ್ ಆದಮೇಲೆ ನಿಮ್ಮ ಅಕೌಂಟ್ ಅನ್ನೋದು ಡಿಲೀಟ್ ಆಗುತ್ತೆ ಹಾಗೆ ನಮಗೆ ಈ ಕಾಲ್ ಕಾಲ್ ಮಾಡೋ ಅದಕ್ಕಿಂತ ನಾವು ಇಮೇಲ್ ಐ ಡಿ ಇಮೇಲ್ ಸೆಂಡ್ ಮಾಡೋದ್ರ ಮೂಲಕನೂ ಕೂಡ ನಾವು ನಮ್ಮ ಒಂದು ಕ್ವಾರಿನಲ್ಲಿ ಅವರಿಗೆ ರಿಕ್ವೆಸ್ಟ್ ಮಾಡಬಹುದು ಇಲ್ಲಿದೆ ನೋಡಿ ಪಾರ್ಟ್ನರ್ಸ್ ಆಟ್ ಏಂಜಲ್ ಬ್ರೋಕಿಂಗ್ ಡಾಟ್ ಕಾಮ್ ಅಂತ ಈ ಇಮೇಲ್ ಡಿನ ಕಾಪಿ ಮಾಡ್ಕೋಬೇಕು ಕಾಪಿ ಮಾಡಿಬಿಟ್ಟು ನಾವು ನಮ್ಮ ಜಿಮೇಲ್ ಬಾಕ್ಸ್ನಲ್ಲಿ ಹೋಗಿಬಿಟ್ಟು ನಾವು ಇಮೇಲ್ನ ಸೆಂಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಅದು ಕೂಡ ನಾನು ಒಂದು ಸಾರಿ ಹೇಳ್ತೀನಿ ನಿಮಗೆ ಇಮೇಲ್ ಸೆಂಡ್ ಮಾಡೋದು ಸ್ವಲ್ಪ ಟಫ್ ಅನಿಸಿದರೆ ನೀವು ನೇರವಾಗಿ ಫೋನ್ ಮಾಡಿಬಿಟ್ಟು ನಿಮ್ಮ ಒಂದು ಅಕೌಂಟನ್ನು ಡಿಲೀಟ್ ಮಾಡಿಸ್ಬಹುದು ಇಲ್ಲಿ ನೋಡಿ ಕಂಪೋಸ್ ಅಂತ ಏನಿದೆ ಇದರ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ ಇಮೇಲ್ ಐಡಿನಲ್ಲಿ ಬಂದುಬಿಟ್ಟು ನಂತರದಲ್ಲಿ ಟೂ ಅಂತ ಏನಿದೆ ನಾವು ಇಮೇಲ್ ಐ ಡಿ ಏನು ಕಾಪಿ ಮಾಡ್ಕೊಂಡು ಬಂದಿರ್ತೀವಿ ಅದೇ ಒಂದು ಇಮೇಲ್ ಐಡಿನ ಇಲ್ಲಿ ಹಾಕಬೇಕಾಗತ್ತೆ ಹಾಕ್ಬಿಟ್ಟು ಸಬ್ಜೆಕ್ಟ್ ಅಂತ ಏನಿದೆ ಇಲ್ಲಿ ಏನು ಬರೀಬೇಕು ಅಂದರೆ ಇಲ್ಲಿ ನೋಡಿ ಐ ವಾಂಟ್ ಟು ಕ್ಲೋಸ್ ಮೈ ಅಕೌಂಟ್ ಅಂತ ಇಲ್ಲಿ ಬರೀಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಕಂಪೋಸ್ ಇಮೇಲ್ ಅಂತ ಏನಿದೆ ಇಲ್ಲಿ ಸ್ವಲ್ಪ ನಮ್ಮ ಇನ್ಫಾರ್ಮೇಶನ್ ಅನ್ನ ಬರೀಬೇಕಾಗುತ್ತೆ ಈ ರೀತಿ ನಾವು ನಮ್ಮ ಒಂದು ಮೆಸೇಜ್ನ ಕಂಪೋಸ್ ಮಾಡ್ಕೋಬೇಕು ಮೈ ಕ್ಲೈಂಟ್ ಐ ಡಿ ಅಂತ ನಮಗೆ ಒಂದು ಸಿಗುತ್ತೆ ನಮ್ಮ ಎನ್ ಜಿಲ್ ಅಕೌಂಟ್ನಲ್ಲಿ ಆ ಒಂದು ಡಿನಲ್ಲಿ ಹಾಕಬೇಕು ಮೈ ಜಿಮೇಲ್ ಐ ಡಿ ಅಂದರೆ ನಾವು ಯಾವ ಅಕೌಂಟಿಂದ ಈ ಒಂದು ಜಿಮೇ ಒಂದು ನಮ್ಮ ಎನ್ ಜಿಲ್ ಅಕೌಂಟ್ನಲ್ಲಿ ಯಾವ ಒಂದು ಜಿಮೇಲ್ ಇಮೇಲ್ ಐಡಿನ ಕೊಟ್ಟಿದ್ದೀವಿ ಆ ಇಮೇಲ್ ಐಡಿನು ಕೂಡ ಇಲ್ಲಿ ಹಾಕಬೇಕಾಗುತ್ತೆ ಹಾಕಿಬಿಟ್ಟು ನಾವು ಇಲ್ಲಿ ಏನು ಮಾಡಬೇಕು ಇಲ್ಲಿ ಮೇಲ್ಗಡೆ ಏನಿದೆ ಈ ಇಮೇಲ್ ಐ ಡಿ ಅಂದರೆ ಇಲ್ಲಿ ಫ್ರಾಮ್ ಅಂತ ಏನಿದೆ ನಾವು ಯಾವ ಇಮೇಲ್ ಐ ಡಿ ಎನ್ ಜೆಲ್ ಒನ್ ಅಕೌಂಟ್ನಲ್ಲಿ ಕೊಟ್ಟಿದ್ದೀವಿ ಅದೇ ಇಮೇಲ್ ಐಡಿಯಿಂದ ಈ ಒಂದು ಇಮೇಲ್ನ ಸೆಂಡ್ ಮಾಡಬೇಕಂದ್ರೆ ಇಲ್ಲಿ ಯಾವುದಾದ್ರೂ ಬೇರೆ ಇಮೇಲ್ ಐ ಡಿ ತೋರಿಸ್ತಾ ಇದ್ದರೆ ಈ ಒಂದು ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ನಮ್ಮ ಯಾವ ಇಮೇಲ್ ಐ ಇದೆ ಆ ಇಮೇಲ್ ಐಡಿನ ಈ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಸ್ನೇಹಿತರೆ ಅಂದರೆ ನಾವು ನಾವು ಯಾವ ಒಂದು ಇಮೇಲ್ ಐ ಡಿ ಈ ಜಿಮೇಲ್ ಸಾರಿ ಎನ್ ಜೆಲ್ ಒನ್ ಅಕೌಂಟ್ನಲ್ಲಿ ಒಂದು ಇಮೇಲ್ ಐ ಡಿ ಕೊಟ್ಟಿರ್ತೀವಿ ಆ ಇಮೇಲ್ ಐಡಿಯಿಂದ ಸೆಂಡ್ ಮಾಡಿದರೆ ಮಾತ್ರ ನಮ್ಮ ಒಂದು ಅಕೌಂಟ್ ಅನ್ನೋದು ಡಿಲೀಟ್ ಆಗುತ್ತೆ ಈ ರೀತಿ ನಾವು ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಹಾಕಿಬಿಟ್ಟು ನಂತರದಲ್ಲಿ ಈ ಒಂದು ಎರೋ ಮಾರ್ಕ್ನಲ್ಲಿ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ನಾವು ಈ ಅಕೌಂಟನ್ನು ಈ ಒಂದು ಇಮೇಲ್ನ ಸೆಂಡ್ ಮಾಡಬೇಕು ಮಾಡಿದ ನಂತರದಲ್ಲಿ ನಮಗೆ ಒಂದು ಮತ್ತೊಂದು ಮರಳಿ ಅವರ ಕಡೆಯಿಂದ ರಿಪ್ಲೈ ಬರುತ್ತೆ ಸ್ನೇಹಿತರೆ ಬಂದ ನಂತರದಲ್ಲಿ ನಮಗೆ ಒಂದು ಎರಡರಿಂದ ಮೂರು ಒಳಗಡೆ ಅಂತ ಹೇಳ್ತಾರೆ ಸೆವೆಂಟಿ ಟು ಅವರ್ಸ್ ಸೆವೆಂಟಿ ಟು ಅವರ್ಸ್ ಆದಮೇಲೆ ನಮ್ಮ ಅಕೌಂಟ್ ಅನ್ನೋದು ಡಿಲೀಟ್ ಆಗುತ್ತೆ ಅಂತ ಹೇಳ್ತಾರೆ ಅಲ್ಲಿವರೆಗೂ ನಾವು ನಮ್ಮ ಅಕೌಂಟ್ನಲ್ಲಿ ಯಾವುದೇ ರೀತಿ ಆ್ಯಕ್ಟಿವಿಟಿ ಮಾಡಬಾರ್ದು ನಮ್ಮ ಅಕೌಂಟನ್ನು ಓಪನ್ ಮಾಡಬಾರ್ದು ಹಾಗೂ ಲಾಗಿನ್ ಲಾಗಿನ್ ಕೂಡ ಮಾಡಬಾರ್ದು ಅಂದರೆ ಅಷ್ಟು ಸಮಯದ ನಂತರದಲ್ಲಿ ಅವರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿದರೆ ಅಥವಾ ನಮ್ಮ ಇಮೇಲ್ ಐ ಡಿ ನಾವು ಕರೆಕ್ಟಾಗಿ ನಾವು ಕಂಪೋಸ್ ಮಾಡಿ ಕಳಿಸಿದರೆ ನಮ್ಮ ಅಕೌಂಟ್ ಅನ್ನೋದು ಶಾಶ್ವತವಾಗಿ ಡಿಲೀಟ್ ಆಗುತ್ತೆ ಸ್ನೇಹಿತರೆ ಈ ರೀತಿ ನಾವು ಇಮೇಲ್ ಐಡಿಯನ್ನು ಏಂಜಲ್ ಅಕೌಂಟನ್ನು ಏಂಜಲ್ ಒಂದು ಏಂಜಲ್ ಒನ್ ಅಕೌಂಟನ್ನು ಶಾಶ್ವತವಾಗಿ ಡಿಲೀಟ್ ಮಾಡಬಹುದು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಅವ್ರ ಕಡೆಯಿಂದ ಒಂದು ರಿಪ್ಲೈ ಬಂದಿದೆ ಇಲ್ಲಿ ನೋಡ್ಬೋದು ಇವರ್ ಸರ್ವಿಸ್ ರೆಫರೆನ್ಸ್ ನಂಬರ್ ಇದು ಇವರ ಯುವರ್ ಅಪ್ರಿಷ್ ಒಂದು ಅಪ್ರಿಷಿಯೇಟ್ ದ ಅಪರ್ಚುನಿಟಿ ಟು ಸರ್ವ್ ಯು ನೋಡಿ ಟ್ವೆಂಟಿ ಫೋರಿಂದ ಫಾರ್ಟಿ ಏಯ್ಟ್ ಅವರ್ಸ್ ಒಳಗಡೆ ಬಿಸ್ನೆಸ್ ಅವರ್ಸ್ ಒಳಗಡೆ ನಾವು ನಿಮಗೆ ರೆಸ್ಪಾನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರ ನಂತರದಲ್ಲಿ ನಮ್ಮ ಅಕೌಂಟ್ ಏನಾಯಿತು ಡಿಲೀಟ್ ಆಯಿತಾ ಅಥವಾ ಇಲ್ವಾ ಅನ್ನೋದನ್ನು ನಮಗೆ ಇಮೇಲ್ ಮೂಲಕ ಕಳಿಸ್ತಾರೆ ಹಾಗೆ ಸಂ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನೀವು ರುಪೇನ್ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಏನು ಸಮಸ್ಯೆಗಳು ಡೌಟ್ ಕೊಡಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದ್ದೀನಿ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್